ಸತಿ ವಸಂತನಾಗಮಗೆ ಕೋಗಿಲೆ ಗಾಯನಗೆ ಕೋಗಿಲೆ ಗಾಯನಗೆ ವಸಂತನಾಗಮವು ವಸಂತನಾಗಮಕ್ಕೆ ಕೋಗಿಲ ಗಾಯನ ಕೋಗಿಲ ಗಾಯನಕ್ಕೆ ವಸಂತನಾಗಮವು ಇಲ್ಲೇ ಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ತಾರಾಗಿ ಸೋರ ಕನ್ನಡ ತಾರಾಗಿ ಸೋರ ಕನ್ನಡಿ ಆರೋಹಣ ವಸಂತನಾಗಮಕ್ಕೆ ಕೋಗಿಲ ಗಾಯನ ಕೋಗಿಲ ಗಾಯನಕ್ಕೆ ವಸಂತನಾಗಮ
ಮೊದಲು ಸ್ವಾಮಿ ವಸಂತನಾಗಮಕ್ಕೆ ಕೋಗಿಲ ಗಾಯನವೋ ಕೋಗಿಲ ಗಾಯನಕ್ಕೆ ವಸಂತನಾಗಮವೋ ದಕ್ಷ ಬ್ರಹ್ಮನ ಆದೇಶದ ಮೇರೆಗೆ ದಕ್ಷಯಾಗವನ್ನು ಮಾಡುತ್ತಿರುವುದರಿಂದ ನಾವು ದಕ್ಷಲೋಕಕ್ಕೆ ಬಂದದ್ದಾಯಿತು. ಅತ್ತ ನೋಡು ದಕ್ಷಲೋಕದ ವೈಭವವನ್ನು. ಹೌದು ಸ್ವಾಮಿ, ನಾವು ಅಲ್ಲಿಗೆ ತಾನೇ ಹೋಗುತ್ತಿರುವುದು. ದಕ್ಷಲೋಕಕ್ಕೆ ಹೋಗಲು ಮನಸ್ಸು ಸಮುದ್ರದಲ್ಲಿ ಬಹಳ ಸಂತೋಷದಿಂದ ಈಜಾಡುತ್ತಿರುವುದು ಸ್ವಾಮಿ. ರತಿ, ಅತ್ತ ನೋಡು ದಕ್ಷಲೋಕಕ್ಕೆ ಹೋಗುತ್ತಿರುವ ಋಷಿಗಳು, ಅವರ ಮುಖದಲ್ಲಿರುವ ಸಂತೋಷವನ್ನು ಒಮ್ಮೆ ನೋಡು. ಎಷ್ಟು ಸಂತೋಷದಿಂದ ಹೋಗುತ್ತಿರುವರು ಆ ಋಷಿಗಳು. ನಿನ್ನದೇನು ದೇವಿ, ಪ್ರಪಂಚವೇ ಸಂತೋಷ ಪಡುತ್ತಿದ್ದೇವೆ. ದಕ್ಷಲೋಕದ ಯಾಗವನ್ನು ನೋಡಿ. ಈಗಾಗಲೇ ಅವರ ದಕ್ಷ ದೇವನ ಸ್ತುತಿಯರೆಲ್ಲರೂ ಸೇರಿರಬಹುದು. ಹೌದು ದೇವಿ, ಆಗಲೇ ಸೇರಿರಬಹುದು. ಅತ್ತ ನೋಡು ದಕ್ಷಲೋಕದ ಬೆಳಕುತ್ತು ಬೆಳಗನ್ನು ಒಂದೇ ನೋಡು. ದಕ್ಷಲೋಕ ಅದೆಷ್ಟು ವೈಭವದಿಂದ ಬೆಳಗುತ್ತಿರುವುದು. ಪ್ರಿಯಾ ರತಿ, ಅಹಬಿಂಗದ ಸಿಂಗ ವೈಯಾರಿ ಮಗುವಿಲ್ಲದೆ ಮರವೇರಿ ಅಂತರಂಗ ಮಗು
ಪ್ರಾಣೇಶ್ವರ ದೇವಿ ದೇವ ದೇವಿ ಪ್ರಾಣವಲ್ಲಭ ಪ್ರಾಣವಲ್ಲಭೆ ತಡವೇಕೆ ಬಾಯಿನಿಯ ನನಸೇರಲು ಅದು ದಕ್ಷ ಲೋಕವಲ್ಲ, ಹೊರವಲೆಯಿಂದ ಬರ್ತಿರುವ ಒಂದು ಬೆಳಕು. ದೇವಿ ಅತ್ತ ನೋಡು, ಸರ್ವ ಸಾಕ್ಷಿಯಾದ ಸೂರ್ಯನು, ಮೃತ್ಯು ಭಯಂಕರನಾದ ಕಾಲಭೈರವನು ಮೃತ್ಯುವನ್ನು ನುಂಗುತ್ತಿರುವನೇನೋ ಎಂಬಂತೆ ಕಾಣುತ್ತಿರುವ ಹೋಮಾಗ್ನಿ ಜ್ವಾಲೆ ಪ್ರಜ್ವಲಿಸುತ್ತಿರುವ ವಿಷಯದಂತಹ ಹೊಳೆಯಂತೆ ಹರಿಯುತ್ತಿರುವ ಹೋಮದಲ್ಲಿ ಧೂಮ್ರ ಯಜ್ಞವನ್ನು ನೀನೊಮ್ಮೆ ನೋಡಿರುತ್ತಿ. ರವಿ ಜಾರಿದ ಬಾ ಶಶಿ ಮೂಡಿದ ರವಿ ಜಾರಿದ ನಜಿ ಮೂಡಿದ ಗಾಳಿ ಬೀಸಿ ಬಂದು Thank you.
ಬಾ ಮುಡಿದು ಬಾಳೆ ಪ್ರೇಮ ಬಂದ
ಸ್ವಾಮಿ. ನಡೆ, ನಾವಿನ್ನು ದಕ್ಷ ಲೋಕದ ವೈಭವದಲ್ಲಿ ಪಾಲ್ಗೊಂಡು ದಕ್ಷಯಾಗಕ್ಕೆ ಹೋಗೋಣ. ನವೀರತಿ ಓಂ ಭೈರವಿ ಶಕ್ತಿಯೇ ನಮಃ, ದುರ್ಗಾಯ ಸ್ವಾಹ, ಕಾಳಿಕಾ ಶಕ್ತಿಯೇ ನಮಃ, ಭೂತೇಶ್ವರಿಯೇ ಸ್ವಾಹ, ಓಂ ಚಂಡಿಕಾ ಶಕ್ತಿಯೇ ನಮಃ, ಶಾಕಿನಿಯೇ ಸ್ವಾಹ, ಓಂ ಭಯಂಕರಿ ಶಕ್ತಿಯೇ ನಮಃ, ಚಂಡಿಕಾ ಡಾಕಿನಿಯೇ ಸ್ವಾಹ. ವಜ್ರಬಂಧದ ಮಹಾಯಜ್ಞದ ಸತ್ವಲಿಪ ಭಯಂಕರ ಭೈರವಿಯ ಘೋಷದಿಂದ ವಜ್ರಮಕುಟಾಂಬೆಯ ಬದುಕು, ವಜ್ರಮಕುಟಾಂಬೆಯ ಬದುಕು, ಘೋರ್ಜಟಿಯ ಬಂಧಿಸುವೆ ಮಹಾಯಜ್ಞದ ಆ ಬ್ರಹ್ಮಾಂಡ ಕೋಟೆಗಳ ಭವ್ಯ ಮಂದಿರದ ಮಹಾಶಕ್ತಿ ಭೈರವಿಯ ಪರಮಾನುಗ್ರಹವು ನನ್ನ ಮೇಲಿರುವಾಗ, ಬ್ರಹ್ಮಾಂಡದ ಅಧಿನಾಯಕನೆಂದು ಹೆಸರಾಂತ ಪ್ರಚಂಡ ಪರಶಿವನಿಗೆ ಧಿಕ್ಕಾರ. ಬ್ರಹ್ಮ ಪೂಜ್ಯನಾದ ಭೃಗುದೇವನ ಮಂತ್ರೋಚ್ಚಾರ, ಬ್ರಹ್ಮ ಜಾಲರೇ ಮೊದಲಾದ ಅದ್ಭುತ ಪರಾಕ್ರಮಿಗಳಿಂದ ಕೂಡಿದ ಈ ದಕ್ಷ ಬ್ರಹ್ಮನಿಂದ ಧಿಕ್ಕಾರವ ಪರಶಿವನಿಗೆ. ಪ್ರಭುದೇವ, ದಕ್ಷ ಯಜ್ಞ ಸಮಾರಂಭವು ಶಾಂತವಾಗಿ ನೋಡ್ರೆ ಬಾಬು ವಜ್ರದೇಹಿ ಬಾಬು ನೆಲದ ಮಾತ್ರಕ್ಕೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಲ್ಲ ಈ ಪ್ರಭುದೇವನ ಯಜ್ಞಕ್ಕೆ ಭಂಗವೆಂದರೇನು? ಬಾ ದಕ್ಷಪತಿವಿ, ನೈಋತ್ಯದಲ್ಲಿ ಹುಟ್ಟಿದ ಮೇಘಮಾರುತನು ಕಾರ್ಮೋಡಗಳನ್ನು ಸಂಧಿಸಿ ಹುಡುಗಗಳಿಂದ ತನ್ನಿಚ್ಛೆಯಂತೆ ಭಾಗರವ ಮನೆಯನ್ನು ತಡೆಯುವಂತಿಲ್ಲ. ಅಂತೆಯೇ ನಿರ್ವಿಘ್ನವಾಗಿ ನಡೆಯುತ್ತಿರುವ ಈ ದಕ್ಷ ಯಜ್ಞವನ್ನು ತಡೆಯುವರು ಓಂ ಶಕ್ತಿಯೇ ನಮಃ. ಬಾಪು ಜಟಾಧಾರಿ ಬಾಪು, ನೀನಲ್ಲವೇ ನನ್ನ ಅಗ್ರ ಪೂಜ್ಯನಾದ ಗುರುದೇವ. ಯಜ್ಞ ಸಮಾರಂಭವು ಶಾಂತವಾಗಿ ನೆರವೇರಲಿ. ಓಂ ಭೈರವಿ ಶಕ್ತಿಯೇ ನಮಃ, ದುರ್ಗಾಯ ಸ್ವಾಹ, ಕಾಳಿಕಾ ಶಕ್ತಿಯೇ ನಮಃ, ಭೂತೇಶ್ವರಿಯೇ ಸ್ವಾಹ, ಚಂಡಿಕಾ ಶಕ್ತಿಯೇ ನಮಃ, ಶಾಕಿನಿಯೇ ಸ್ವಾಹ. ದಕ್ಷದೇವನನ್ನು ಹಿಂಸಿಸಬೇಡ, ಶಾಂತನಾಗು, ಶಾಂತಿ ಇಲ್ಲ. ದಕ್ಷದೇವನ ಪಾಲಿನ ದೈವ, ದಕ್ಷದೇವನು ನಿನ್ನ ಪಾಲಿನ ಮೃತ್ಯು. ಮೃತ್ಯುಂಜಯನಲ್ಲಿ ಅಡಬೇಡ ಗೌರಿ, ಪತಿನಿಂದ ನೀನು ಮಾಡುವ ದ್ವೇಷಿ, ಪರಶಿವನನ್ನೇ ಮರೆತ ಘಾತುಕ, ವರ ತಂದೆಯನ್ನೇ ಮರೆತ ಘಾತುಕಿ. ನನ್ನ ತಂದೆಯೇ ಅಲ್ಲ, ಮತ್ತೊಮ್ಮೆ ಹೇಳು.
ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ಯುಗ ಯುಗಗಳ ಕಾಲ ತಪಸ್ಸು ಮಾಡ ಪಡೆದ ಮಕ್ಕಳಿಂದ ಇಂತಹ ಅಪಮಾನ. ಹಾಗಾದರೆ ನೀನು ನನ್ನ ಮಗಳಲ್ಲ. ಶಾಲೆಯಲ್ಲಿ ಅಲಂಕರಿಸುವ ವಿಷಯಗಳಿಗೆ, ವಿಷ್ಣು ಮೊದಲಾದ ದೇವತೆಗಳಿಗೆ ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿ ಕವಿದು ಬೆಳಗುತ್ತಿರುವ ನನ್ನ ಪತಿಯಾದ ಭೂತೇಶ್ವರಲ್ಲವೇ ಚೈತನ್ಯ ಸ್ವರೂಪನು. ಚೈತನ್ಯ ಸ್ವರೂಪ ಗೌರಿ ಕರದಿ ಶಿರ ಗೌರಿ ಅರಣಾಂತ ಕಳರಿಪುವ ಭೀ ಕರದಿಸಿದ ಗೌರಿ ವಿಧ ವಿರ ಬಯದೊಳು ಹೃದಯದ ಮದನವ ಮಗಿಸಿ ಭೀ ಕರದಿಸುವ ಕುಲವ ಗೌರಿ ವಿಧ ವಿರ ಬಯದೊಳು ಹೃದಯದ ಮದನವ ಮಗಿಸಿ ಭೀ ಕರದಿಸುವ ಕುಲವ ಕಠಿಣ ಹೃದಯವ ಛೇದಿಸುತ್ತೆ ಕಠೋರ ಹೃದಯವ ಭೇದಿಸುತ್ತೆ ಕಠಿಣ ಕಳದಿ ಶಬ್ದದಲ್ಲಿ ಅಜಂತವನು ಅನಂತ ಕಳರಿಸುವ ಭೀ ಕರದಿಸುವ ಶಿರವ ಛೇದಿದೆ ಯಜ್ಞಕ್ಕೆ ಶಿರವ ಛೇದಿದೆ ಯಜ್ಞಕ್ಕೆ ಅವ್ರಿ ನಿಲ್ಲಿಸು ನಿನ್ನ ಋತಾಕಾಂಕ್ಷೆಯನ್ನು. ದಕ್ಷ ಯಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ. ಯಜ್ಞಾಧಿಕಾರಿಯಲ್ಲಿ ಕಾಣುವ ಭೃಗುದೇವ ಗೌರಿ ನಿನ್ನನ್ನು ಕ್ಷಮಿಸಿರುವೆನು, ಎಚ್ಚರ. ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ಸಂಚೇಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಭೃಗೋದಕ್ಷ ಎಂಬ ನದಿಗಳು ಕೆಡಿಸಿಕೊಂಡು ನಾಶ ಹೊಂದಬೇಡ. ದೂರ್ತರೆ, ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತವಾದ ನಕ್ಷೆಯನ್ನು ನಿರ್ಮಿಸಿರುವನು, ಅಂತಹ ಭಯಂಕರವಾದ ನಕ್ಷೆಯಿಂದ ಅದೊಂದು ಗಂಗಾ ಪ್ರವಾಸ ಓರವುವ ತನಕ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಅಂತಹ ಪವಿತ್ರವಾದ ಗಂಗಾಚಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಮಂದಿ ನಾಶ ಹೊಂದುವರು. ಗೌರಿ ಗೌರಿ ಭಗವಂತು ನಿಲ್ಲು ಗಂಗಾಚಲೇ ಗೌರಿ ಭಗವಂತು ನಿಲ್ಲು ಗಂಗಾಚಲೇ ಯಜ್ಞದಲ್ಲಿ ಕಾರ್ಯವನ್ನು ಶಿವನ ಗೌರಿ ಯಜ್ಞದಲ್ಲಿ ಕಾರ್ಯವನ್ನು ಶಿವನ ನಿರನ್ನೆಲ್ಲೋ ಗೌರಿ ನಿರನ್ನೆಲ್ಲೋ ಸಾರುತ್ತ ಬರುವ ಭೂತೇಶನನ್ನು ಸಾರುತ್ತ ಬರುವ ಭೂತೇಶನನ್ನು ಗೌರಿ ದಕ್ಷ ಗಣಮಲ್ಲನೆಯದು ಘೋರ ಪಾತಕ ದಕ್ಷ ಗಣಮಲ್ಲನೆಯದು ಘೋರ ಪಾತಕ ಶಿಕ್ಷಣ ಸಾರಿ ಕಲ್ಪ ಶಿವನು ಓಲೇ
ಬಲೆ. ಭಿಕ್ಷುಕನನ್ನು ಕೈಹಿಡಿದ ಭಿಕ್ಷುಕಿ, ಭಿಕ್ಷುಕನನ್ನು ಕೈಹಿಡಿದ ಭಿಕ್ಷುಕಿಯಲ್ಲೇ ಪದ್ಮಾಕಾರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮಗಂಧವನ್ನು ಬಲ್ಲದೆ ಅವನೇನು ಬಲ್ಲನು, ಅವನೇನು ಬಲ್ಲನು ಆ ದರಿದ್ರ ಪರಶಿವನು ಈ ದಕ್ಷ ಬಾಂಧವ್ಯದ ಅಭಿಮಾನವನ್ನ ದರಿದ್ರದ ಪುಣ್ಯ ನಿಧಿಯೋ ಆ ನನ್ನ ಪರಶಿವನು ಯಾವ ಶಿವ ಎಂಬ ಅಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು. ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು. ಅಂತಹ ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ನಗೆಲ್ಲಿಂದ ಬಂತೋ ಸುಖ. ವಿರಳಾಗು ಗೌರಿ, ನಿನ್ನ ಪತಿ ಪರಶಿವನ ರಕ್ತಧಾರೆಯೇ ಆಜ್ಜರಸ, ಅವನ ಮಹತ್ತರವಾದ ಕರುಳುಗಳೇ ಯಜ್ಞಕುಂಡ, ಕಠಿಣವಾದ ಮೂಳೆಗಳೇ ಮೆಟ್ಟಿಲುಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಆ ದುರ್ಜಡಿಯ ಕೇಶರಾಜಿಯೇ ದರ್ಭಾಂಕುರಗಳು. ಅಷ್ಟಮಹಾಕೋಟಿ ಗಣಗಳೇ ಯಜ್ಞಕ್ಕೆ ಅವಿರ್ಭಾಗವೆಂದು ಭಾವಿಸಿರುವ ಯಜ್ಞವನ್ನು ನೋಡು ಗೌರಿ, ನೋಡು. ಜೈ ಭಗವಿ, ಜೈ ಶಾಶಂಕರ. ನಿಲ್ಲು, ನಿಲ್ಲು. ನನ್ನ ಮನೋ ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ಶಬ್ದವಾಗಿರುವುದು. ಪಾದಾಳ ನದಿಯಂತೆ ಮಾರುಕರಿಯದ ಪತಿ ನಿಂದನೆ ಮಾಡಿ ಘಾತ. ಒಂದು ಬಾರ ಶಿವನಾಮವನ್ನು ಕೇಳಿ ಎಚ್ಚರನಾಗು, ಇಲ್ಲವಾದರೆ ಹಾಳಾಗಿ ಹೋಗು. ಮರ್ಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಶಂಕರ, ಪರಮೇಶ್ವರ, ನಾನು ಕೈಲಾಸಕ್ಕೆ ಬರಲಾರೆ, ನನ್ನ ಅಪರಾಧವನ್ನು ಮನ್ನಿಸಿ. ಅಪರಾಧವನು ಮನ್ನಿಸುದೇ ಪ್ರಳಯ ರುದ್ರ ನೇಪಾ ತಾಂಡವೇಶ್ವರ ಶೂಲಪಾಣಿ ಓ ಪಾಲಲೋಚನ ಮುಂದೆ ಕೇಳಿಸು ತಂದೆ ತೋರಿಸು ಯಾಗನೇ ತೋರಿಸೋ ಈ ದುಷ್ಟ ತೋಟದ ಪ್ರಳಯ ರುದ್ರ ನೇಪಾ ಓ ತಾಂಡವೇಶ್ವರ ಸುರರು ಕಡೆದ ವಿಷವನ್ನು ಕ್ಷಣದಲ್ಲಿ ಕುಡಿದು ನೀ
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದಕ್ಷನಂತೆ ರಾಜನೋ ಅಥವಾ ಮೃಗುವಿನಂತೆ ಪೂಜ್ಯನೋ? ಮೃಗು, ಅಲ್ಲಿ ನೋಡು ಮೃಗು ಋಷಿಯೇ, ನಿನ್ನ ಯಜ್ಞಾದೇವಿಯು ಮೌನವಾಗಿ ಕುಳಿತಿರುವಳು. ಅವಳೇ ಮಹಾಕಾಳಿ, ಪರಮೇಶ್ವರನ ಹರ್ದಾಂಗಿ. ಅವಳು ಮನಗೆಟ್ಟರೆ ಜಗದೀಶ್ವರನು ಕೋಪಿಸಿಕೊಳ್ಳುವನು. ಮನಗಟ್ಟಳ ಸತಿ ತನ್ನ ವಿವೇಕದಿಂದ, ನೀನು ಪರಶಿವನು, ಕೋಪಗೊಂಡರೆ ನನಗೆ ಮಾಡುವುದೇನು? ನನಗೆ ಭಯವಿಲ್ಲ. ಭೃಗು, ಕಣ್ಣೊಂದು ಹಾಳಾಯಿತು. ಅವರೀರ್ವರ ಕೋಪದಲ್ಲಿ ಇನ್ನುಳಿದ ಎರಡು ಕಣ್ಣುಗಳಿಗೆ ದೀಕ್ಷೆ. ಭೂರ್ತ, ಹೋಗು, ಬಾಯಿ ಮುಚ್ಚು. ನಿನ್ನನ್ನು ಅವಿಭಾಗವನ್ನಾಗಿ ಮಾಡುವೆನು. ಭೃಗು, ಸಂಧಿಸುವೆನು ಶೀಘ್ರದಲ್ಲಿ. ಮುಂದೆ ನಿನಗಾಗುವುದು ಪ್ರಾಯಶ್ಚಿತ. ಮಹಾಯಜ್ಞಕ್ಕೆ ಹೋದಳೆ ಕಿಸಿ. ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೀತಿಯೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವನ್ನು ಬೆಳೆಸಿದ ದುರಾತ್ಮ ದುರ್ದಕ್ಷತೆ ತನ್ನ ಮಗಳಲ್ಲಿಯೂ ಸಾಧಿಸಿ, ಇದರಿಂದ ನಮ್ಮ ಶರಣರಿಗೆ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಪ್ರಮಾದವಾಯಿತು ದೇವ, ಪ್ರಮಾದವಾಯಿತು. ನಂದೀಶ, ಪರಮಾತ್ಮ, ಸತಿಯೊಡನೆ ಹೋದ ನೀನು ಓರ್ವನೇ ಬಂದಿರುವೆಯಲ್ಲ, ಕಾರಣವೇನು? ದಕ್ಷ ಯಜ್ಞಶಾಲೆಯಲ್ಲಿ ನಮ್ಮ ಶರಣರಿಗೆ ಪರಿಭವವಾಯಿತು ಪರಮಾತ್ಮ. ನಂದೀಶ, ಏನು ಹೇಳುತ್ತಿರುವೆ? ದಕ್ಷ ಯಜ್ಞಶಾಲೆಯಲ್ಲಿ ನಮ್ಮ ಶರಣರಿಗೆ ಪರಿಭವವಾಯಿತು? ಹೌದು ಪರಮಾತ್ಮ, ಜಗನ್ಮಾತೆಯಾದ ಪಾರ್ವತಾದೇವಿಯು ಆತ್ಮಜ್ಯೋತಿಯಲ್ಲಿ ಬೆರೆತಳು ಪರಮಾತ್ಮ. ನಂದೀಶ, ನೀನು ಹೇಳುತ್ತಿರುವ ಮಾತು ಸತ್ಯವಾದಂತೆ? ಹೌದು ಪರಮಾತ್ಮ. ನಂದೀಶ, ಪರಮಾತ್ಮ, ನನ್ನ ಮನೋ ನಾಯಕಿಯಾದ ದಾಕ್ಷ ಅಗ್ನಿಯಲ್ಲಿ ಅತಳಾದಳೆ. ನಂದೀಶ, ಹೌದು ಪರಮಾತ್ಮ. ನಂದೀಶ,
ಪರಮೇಶ್ವರನೇ ಪರಮಾತ್ಮ ವೀರನೇ ಈಶ್ವರನೇ ವರದೋಚ್ಚೇಹವನ್ನಿಗಿದಳೇ ದಕ್ಷಿಣ ಒದೆಗೆ ಕೊರಿತದಿ ದಕ್ಷಿಣ ಒದೆಗೆ ಮಹೋ ವೀರಭದ್ರನ ಉದ್ಭವ ಮಾಲ್ಪೆ ಭದ್ರೋತ್ತಮನೆ ಬಲರೆ ವೀರಭದ್ರ ಪಾರ್ವತಿ ಪರಮೇಶ್ವರವು ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮ ಗಾಸೆ ವಿಷ್ಣು ಗಾಸೆ ಮೆಟ್ಟಿದ ಒಣ್ಣಾಗಿದೆ ಸಾವಿರ ಶಿರಸ್ಸು
ಕಣ್ಣು, ಸಾವಿರ ಶಿರಸ್ಸು, ಕೊಲ್ಲಲ 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 ಎಂದರ್ಪಣಿಸುತ್ತ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಇಲ್ಲಿಗೆ ಆಗಮಿಸಲು ಕಾರಣವೇನು ತಂದೆ? ವಜ್ರದ ಹನುಬಂಧದ ಜಠೋ ಜೂಠಾಗ್ರಹಿಸಿ ಕಬ್ಬಿಣ ರಸದಂತೆ ಒಕ್ಕುತ್ತಿರುವ ನಿನ್ನ ವೀರತ್ವವು ಸಾರ್ಥಕವಾಗುವ ಕಾಲವು ಹುಟ್ಟಿದಾಗಲೇ ಸನ್ನಿಹಿತವಾಗಿರು ವೀರಭದ್ರ. ಪರಮೇಶ್ವರ, ಭಯವಿಲ್ಲ ಬ್ರಹ್ಮಾಂಡದಲ್ಲಿ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶುಭ ಧರ್ಮವನ್ನು ಪಾಲಿಸಲು ಪರಮೇಶ್ವರನ ಜಟಾಜೂಟಾಗ್ರಹ ಈ ಕನಕಾದ್ರಿ ಶಿರೋಭಾಗದಲ್ಲಿ ನಿಂತಿರಲು ಭಯವೇರಿಂದ ಬಂತು? ಶಾಂತನಾದ ವೀರಭದ್ರ, ನಿನಗೆ ಮಹತ್ತರವಾದ ಕಾರ್ಯವಾಗಿ ಕಗ್ಗಲ್ಲದ ಕಡಿದವರು ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪಿ ಸಪ್ತ ಸಮುದ್ರ ಮಧ್ಯದಲ್ಲಿ ಕುಡಿದೇಳು ಜ್ವಾಲಾಮುಖಿಯಂತೆ ನಿನ್ನ ಶರೀರದಲ್ಲಿ ಹರಿದಾಡುತ್ತಿರುವ ಆ ಕೋಪಾಗ್ನಿ ಜ್ವಾಲೆಯನ್ನು ಕಾರ್ಮೋಡಿಗ ಬೆಳಕನ್ನು ನೀಡುವ ಸೂರ್ಯನ ಪ್ರಕಾಶದಂತೆ ಕಂಗೊಳಿಸು. ಈ ನಿನ್ನ ಕಣ್ಗಳ ಕಾಂತಿಯನ್ನು ತಗ್ಗಿಸು. ಶಾಂತನಾಮ ವೀರಭದ್ರ ಶಾಂತನ ಬ್ರಹ್ಮಾಂಡ ಕೋಟೆಗಳು ಈ ಭದ್ರದೇವನ ಕಣ್ಣೋಟದಿಂದ ಮಹೇಂದ್ರನ ಐರಾವತವೇ ನನ್ನ ಗಾತ್ರೆಯನ್ನು ಕೊಡು ದೇವ, ನನ್ನ ಗಾತ್ರೆಯನ್ನು ಕೊಡು. ಸುಕುಮಾರ ವೀರಭದ್ರ ಕುಂಭರು ತನ್ನ ಕಲಾ ಕೌಶಲ್ಯದಿಂದ ಕುಂಭಗಳನ್ನು ನಿರ್ಮಾಣ ಮಾಡಿ ಆವಿಗೆಯಿಂದ ಹದವಾಗಿ ಅವುಗಳನ್ನು ಸಿಟ್ಟಿನಿಂದ ನೆಲಕ್ಕೆ ಬರಿದಂತೆ ನಿನ್ನ ಕೋಪಕ್ಕೆ ಈ ಬ್ರಹ್ಮಾಂಡಗಳೇ ಹಾಳಾದವು. ದೇವೇಂದ್ರಾದಿ ದೇವಲೋಕದ ಸುರರು ಹಿಮಕರನ ಬಿಂಬುವಂ ಏಕೆ ಜಾಲ ಮಾಡುವೆ? ಅವರು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅವನನ್ನ ದರ 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 ಅವನ ಮಸ್ತಕವಂ ಸೇರಿ ರಣಚಂಡಿಗೆ ಔತಣವಂ ನೀಡದಿದ್ದರೆ ನಾನು ಪರಮೇಶ್ವರನ ಪುತ್ರ ವೀರಭದ್ರ ಸ್ವಾಮಿಯೇ ಅಲ್ಲ. ಸುಕುಮಾರ ವೀರಭದ್ರ ನಿನ್ನ ಪರಾಕ್ರಮಕ್ಕೆ ಭಾಗ್ಯವಿಲ್ಲ. ಆ ಎಂಬಾರಿಯಾದ ಮಧಾಂಧನನ್ನು ದಕ್ಷಪತಿ ಪರಮೇಶ್ವರ, ಆ ದಕ್ಷಪತಿಯು ಯಾವ ಶಿವದ್ರೋಹವನ್ನೇ ಸಿಗಿದನು ತಂದೆಯೇ? ಸುಕುಮಾರ ವೀರಭದ್ರ ಆ ಮಧಾಂಧನಾದ ದಕ್ಷಪತಿ ಅಪ್ರತಿಮ ವೀರನು, ಸಪ್ತ ಲೋಕಗಳಿಗೆ ನಾನೇ ಅಧಿಪತಿ ಎಂಬ ದ್ರೋಹವಂತ ಪರಮೇಶ್ವರನಾದ ಯೋಗಿ ಎಲ್ಲ ದೇವಾನು ದೇವತೆಗಳು ನನಗೆ ಜಾಮಾತ ರಾಜಮೇಶ್ವರ ದ್ರೋಹಾಂಕಾರದಿಂದ ನಿನ್ನ ಸತ್ರ ಯೋಗ ಸಮಾರಂಭದಲ್ಲಿ ನನಗೆ ನಡೆದ ಸತ್ರ ದಿವ್ಯ ಪೂಜೆ ನೋಡಿ ಸಹಿಸಲಾರದು. ಆ ಮಧಾಂಧರಾದಕ್ಷನು ಅವನ ಬಲ್ಲಿದ ಗುರುಗಳಾದ ಮೃಗು ಮಹಾಮುನಿಯ ಇಷ್ಟವಾದ ಮಾತುಗಳನ್ನು ಕೇಳಿ ಮಾಡ ಮಹಾಯಜ್ಞವು ನೋಡಿರುವನು. ಆ ಮಾಡ ಮಹಾಯಜ್ಞಕ್ಕೆ ನಿಮ್ಮ ತಾಯಿಯಾದ ದಾಕ್ಷಾಯಣಿ ನನ್ನ ಮಾತನ್ನು ಧಿಕ್ಕರಿಸಿ ಹೋಗಿ ಅಲ್ಲಿರದ ಮಹಾಯಜ್ಞದಲ್ಲಿ ಶಿವನಿಂದನೆಯನ್ನು ತಾಳಲಾರನು. ನನ್ನ ಆವಿರ್ಭಾವಕ್ಕೋಸ್ಕರ ಆತ್ಮ ಜ್ಯೋತಿಯಲ್ಲಿ ಲೀನವಾದ ಅಪ್ಪಯ್ಯನವರು ಆತ್ಮ ಜ್ಯೋತಿಯಲ್ಲಿ ಲೀನರಾದರೆ ಹೌದು ವೀರಭದ್ರ, ಹೌದು ವೀರಭದ್ರ. ಬಲ 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 ಜನ ಬಲ 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 ಜನ ಬಲ 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 ಜನ ಬಲ
ಕೆಳಗೆ ನಾವು ಹಿಡಿದು ಪಡಿದು ನಾವು ಪಡಿದು ಪಡೆಯುವೆ ಪರವೆಯೊಳಗೆ ನಾವು ಹಿಡಿದು ಪಡಿದು ನಾವು ಪಡಿದು ಪಡೆಯುವೆ ಜಡತ್ಮರಂ ಪದಂಗಿತೆ ಜಡತ್ಮರಂ ಪದಂಗಿತೆ ಜಡತ್ಮರಂ ಬಲ 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 ಮನೋಂದನಾದ ಕ್ಷಪ್ರಮನು ಮಹಾಪ್ರಭರ ಶ್ರೇಷ್ಠನಾಗಿರುವುದನ್ನು ಆ ಬ್ರಹ್ಮನು ಅಪ್ರತಿಮ ವೀರನು ಅವನನ್ನು ಸಂಹಾರ ಮಾಡುವುದಕ್ಕೆ ನಿನ್ನ ಜೊತೆಗೆ ಭದ್ರಕಾಳಿ ಸ್ವರೂಪಿಣಿಯಾದ
ದಣಿ ದಣಿ ದುಬೈದ ಪಡಿ ಪನ್ನಡ ಎಲ್ಲ ಪಡಿ ಪಡಿ ಪುಡಿ ತಕ್ಷಣ ಶಿಲವ ದೇಶಿಗಳಾಗಿ ಹೋಗಿ ಬಂದಿದೆ ನಿಮಗೆ ಮಂಗಳವಾಗಿ ನಂದೀಶ ಪರಮಾತ್ಮ ಈವರೆಗೂ ನೀನು ಜೊತೆ ಹೋಗಿ ಸಕಲ ಶಿವಗಣಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಭೂತ ಪೇತ ಪಿಶಾಚಾದಿಯವರು ಆ ದಕ್ಷಣ ಯಜ್ಞವನ್ನು ನಾಶ ಮಾಡಿ ಸೇರಿ ಶಿವತ್ರೋಳು ಸೆಳೆದುಕೊಂಡು ಬೇಗನೆ ಬಂದು ನಂದಿ ಪ್ರಿಯಗಳಿರೋ ವೀರವರ ಜೊತೆಯಾಗಿ ಹೋಗಿ